ಈಗ ಗೌರವಾನ್ವಿತ ರಾಜ್ಯಪಾಲರು ಮೂರು ಜನ ಪ್ರೈವೇಟ್ ಕಂಪ್ಲೇಂಟ್ ಏನು ಕೊಟ್ಟಿದ್ರು ಅದರ ಆಧಾರದಲ್ಲಿ ಮತ್ತೆ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ಕಾಂಗ್ರೆಸ್ ಅವರು ಸ್ವಾಗತ ಮಾಡಬೇಕಾಯಿತು. ಯಾಕೆಂದ್ರೆ ಸಿದ್ದರಾಮಯ್ಯ ನಾನು ಕ್ಲೀನ್ ಕ್ಲೀನ್ ಅಂತಾರಲ್ಲ, ಆ ಕ್ಲೀನ್ ಅಂದಿದ್ರೆ ತನಿಖೆ ಆಗಿ ಅವರು ಈ ತನಿಖೆಯಿಂದ ನಿಷ್ಪಕ್ಷಪಾತ ಅಂದ್ರೆ ಯಾವುದೇ ಅಲಿಗೇಷನ್ ಇಲ್ಲದೆ ಹೊರಗಡೆ ಬಂದಿದ್ರೆ ಅವರು ಕ್ಲೀನ್ ಅನ್ನೋದಕ್ಕೆ ಒಂದು ಹೇಳ್ಕೊಳೋ ಅಂತದಕ್ಕೆ ಒಂದು ಅವಕಾಶ ಆಗ್ತಾ ಇತ್ತು. ಮತ್ತೆ ಸ್ವಾಗತ ಮಾಡಬೇಕಾಯ್ತು, ನಾನು ತಯಾರಿದ್ದೀನಿ ನಿಮ್ಮ ಯಾವುದೇ ತನಿಖೆಗೆ, ನಾನು ತಯಾರಿದ್ದೀನಿ, ನಾನು ಸಿದ್ಧ ಇದ್ದೀನಿ, ನಾನೇನು ತಪ್ಪು ಮಾಡಿಲ್ಲ. ಅದು ಬಿಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಜೂಟದು ಅಂತೇಳಿ, ಇವತ್ತು ಕಾಂಗ್ರೆಸ್ ಪಾರ್ಟಿ ನಾಳೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ, ಯಾವಾಗ ನೀವು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡದೆ ಓಡೋಬಿಟ್ರಲ್ಲ, ಅಲ್ಲಿಂದ ಪಲಾಯನ ಮಾಡಿ ಓಡೋದ್ರಲ್ಲ, ಅವಾಗ ಜನಕ್ಕೆ ಡೌಟ್ ಬಂತು. ಯಾವಾಗ ನೀವು ವಿಧಾನಸಭೆ ಅಧಿವೇಶನ ನಡೆಯಕ್ಕೆ ಇನ್ನೇನು ನಾಳೆ ಶುರುವಾಗ್ತೈತೆ ಅನ್ನೋಕ್ಕೆ ಹಿಂದಿನ ದಿನ ಒಂದು ಇವ್ರಿಗೆ ಬೇಕಾದಂತ ಒಂದು ರಿಟೈರ್ಡ್ ಜಡ್ಜ್ ಮುಖಾಂತರ ನ್ಯಾಯಾಂಗ ತನಿಖೆಯನ್ನ ಮಾಡೋಕ್ಕೆ ಆದೇಶ ಮಾಡಿದ್ರಿ. ಯಾಕೆಂದ್ರೆ ಹಿಂದೆ ಕೆಂಪಣ್ಣಂದಾಗೆ ಮುಚ್ಚಾಕೊಂಡ್ರಲ್ಲ, ಹಂಗೆ ಇದನ್ನು ಮುಚ್ಚಬೇಕು ಅಂತೇಳಿ. ಇವೆಲ್ಲ ಸಾರ್ವಜನಿಕರಿಗೆ ಡೌಟ್ಗಳ ಮೇಲೆ ಡೌಟ್ ಶುರುವಾಯಿತು. ಈಗ ಗೌರವಾನ್ವಿತ ರಾಜ್ಯಪಾಲರನ್ನು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಸೊ ಇದೆಲ್ಲ ಆದ್ಮೇಲೂ ಕೂಡ ಕಾಂಗ್ರೆಸ್ ಇಡೀ ಹೈಕಮಾಂಡು ಅವ್ರ ಪರವಾಗಿ ನಿಂತಿದೆಯಂತೆ. ನೆನ್ನೆ ಹೇಳಿದ್ದು ಇಡೀ ಹೈಕಮಾಂಡು. ಇದೇ ಯಡಿಯೂರಪ್ಪನವ್ರ ಕೇಸ್ ಆದಾಗ ನಮ್ಮ ಹೈಕಮಾಂಡು, ಬಿಜೆಪಿ ಹೈಕಮಾಂಡು ಹೇಳ್ತು ಅವತ್ತು ನಿಮ್ಮ ಮೇಲೆ ಆಪಾದನೆ ಬಂದಿದೆ, ರಾಜೀನಾಮೆ ಕೊಡಿ ಅಂತ ಹೇಳಿ ಅವತ್ತು ನಮ್ಮ ಹೈಕಮಾಂಡ್ ಹೇಳ್ತು. ನಿಮ್ಮ ಕಾಂಗ್ರೆಸ್ ಹೈಕಮಾಂಡು ಕರಪ್ಷನ್ಗೆ ದಾರಿ ಮಾಡಿಕೊಡೋ ಅಂತ ಹೈಕಮಾಂಡು, ನಾವು ನಿಮ್ ಜೊತೆ ಇದ್ದೀರಿ ಕರಪ್ಷನ್ ಮಾಡಿ ಅಂತ ಹೇಳ್ತಾ ಇದೆ. ಇದೇ ವ್ಯತ್ಯಾಸ ಬಿಜೆಪಿಗೂ ಕಾಂಗ್ರೆಸ್ಗಿರುವಂತ ವ್ಯತ್ಯಾಸ. ಅವತ್ತು ನಮ್ಮ ಹೈಕಮಾಂಡು ನಮ್ಮ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪನವರಿಗೆ ರಾಜೀನಾಮೆ ಕೊಡಿ, ತನಿಖೆ ಆಗಲಿ, ಅದರಿಂದ ಹೊರಗಡೆ ಬನ್ನಿ, ಹೊರಗಡೆ ಬರ್ತೀರಾ ಅನ್ನೋ ವಿಶ್ವಾಸ ನಮಗಿದೆ ಅಂತ ಹೇಳಿದ್ರು. ಇವತ್ತು ಕಾಂಗ್ರೆಸ್ ಏನ್ ಹೇಳ್ತಾ ಇದ್ದಾರೆ, ನೀವು ಕರಪ್ಷನ್ ಮಾಡಿರೋದು ಸರಿ ಇದೆ, ನಿಮ್ ಬೆಂಬಲಕ್ಕೆ ನಾವು ನಿಲ್ತೀರಿ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಕಾಂಗ್ರೆಸ್ಸಿನ ಸ್ಥಿತಿ. ಯಾವ ನೈತಿಕ ಇದಿಟ್ಕೊಂಡು ಇವರು ಹೋರಾಟ ಮಾಡ್ತಾರೆ ಗೊತ್ತಿಲ್ಲ.